ತಾವು ಉನ್ನತ ಹುದ್ದೆಯಲ್ಲಿ ಇಲ್ಲದೆ ಹೋದರೂ ಬದುಕುವ ಸುಗಮ ದಾರಿಯನ್ನ ಜನ ಹುಡುಕಿಕೊಂಡಿರುತ್ತಾರೆ. ಬದುಕುವುದಕ್ಕೆ ಹಲವಾರು ವೇಷ ಧರಿಸುತ್ತಾರೆ. ಒಂದೊಳ್ಳೆ ಸಂಸ್ಥೆಯಲ್ಲಿ ಒಂದೆರಡು ತಿಂಗಳು ಕೆಲಸ ಮಾಡಿ ಬಂದ ತಕ್ಷಣ ತಾವೇ ಎಲ್ಲ ಬಲ್ಲವರು ಎನ್ನುವ ಹಾಗೆ ಬಿಲ್ಡಪ್ ಕೊಡುತ್ತಾರೆ. ಇಂತಹ ಕೇಸ್ಗಳು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿವೆ. ಅಂತಹ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಕ್ರೈಂ ಆಫೀಸರ್ ಪೊಲೀಸ್ ಅಧಿಕಾರಿ ಭಾರತ ಸರ್ಕಾರದಿಂದ ನೇಮಕಗೊಂಡಿರುವುದಾಗಿ ಹೇಳಿಕೊಂಡು ಶ್ಯಾಮ್ ಪೀಟರ್ ಎಂಬ ವ್ಯಕ್ತಿ ಜನರಿಗೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ಮೋಸ ಮಾಡುತ್ತಿರುವ ಬಗ್ಗೆ ದೂರು ದಾಖಲಾಗಿದೆ. ಶ್ಯಾಮ್ ಪೀಟರ್ ಎಂಬ ವ್ಯಕ್ತಿ ಮಹಾರಾಷ್ಟದಲ್ಲಿ ಎನ್ಸಿಐಬಿ ಎಂಬ ಎನ್ಜಿಒ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾರೆ. ಸದ್ಯ ಈಗ 6 ತಿಂಗಳ ಹಿಂದೆಯೇ ಎನ್ಜಿಒ ಸಂಸ್ಥೆಯಿಂದ ವಜಾ ಮಾಡಲಾಗಿತ್ತು. ಎನ್ಸಿಐಬಿ ಎಂಬ ಎನ್ಜಿಒ ಸಂಸ್ಥೆಯ ಹೆಸರು ಹೇಳಿಕೊಂಡು ಕೇಂದ್ರ ಸರ್ಕಾರದಿಂದ ನೇಮಕಗೊಂಡಿರುವುದಾಗಿ ಯಲಹಂಕದ ಸಿಟಿ ಯೂನಿಯನ್ ಬ್ಯಾಂಕ್ ಬಿಲ್ಡಿಂಗ್ 3ನೇ ಅಡ್ಡರಸ್ತೆ ಬೆಂಗಳೂರಿನಲ್ಲಿ ಕಚೇರಿಯನ್ನ ತೆರೆದು ಜನರಿಗೆ ವಂಚಿಸುತ್ತಿದ್ದಾನೆ ಹಾಗೂ ತನ್ನ ಕಾರಿನ ಮೇಲೆ ಭಾರತ ಸರ್ಕಾರ ಎಂದು ನಾಮಫಲಕ ಹಾಕಿಕೊಂಡು ಮೋಸ ಮಾಡುತ್ತಿದ್ದಾನೆ. ಆದ್ದರಿಂದ ಶ್ಯಾಮ್ ಪೀಟರ್ ಎಂಬ ವ್ಯಕ್ತಿಯ ಮೇಲೆ ಸೂಕ್ತ ಕ್ರಮ ಕೈಗೊಂಡು ತನಿಖೆ ಮಾಡಿ ಕಾನೂನಾತ್ಮಕವಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಎನ್ಸಿಐಬಿ ಸಂಸ್ಥೆ ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಸಿದೆ. ಈ ಕುರಿತು ಕೆಲವು ತಿಂಗಳಿಂದ ಶ್ಯಾಮ್ ಪೀಟರ್ ಎಂಬ ವ್ಯಕ್ತಿಯ ಬಗ್ಗೆ ನಮಗೆ ಮಾಹಿತಿ ಬಂದಿತ್ತು. ಈತ ನಮ್ಮ ಸಂಸ್ಥೆಯ ಹೆಸರನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾನೆ. ನಮ್ಮ ಸಂಸ್ಥೆಯ ಐಡಿಯನ್ನ ಡೂಪ್ಲಿಕೇಟ್ ಮಾಡಿಕೊಂಡು ಅನೇಕ ಜನರಿಗೆ ಮೋಸದ ಬಲೆ ಬೀಸಿದ್ದಾನೆ. ನಂತರ ನಮ್ಮ ಸಂಸ್ಥೆಯಿಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಕಳೆದ ತಿಂಗಳಿನಲ್ಲಿ ದೂರು ನೀಡಿದ್ದೆವು. ಇದರ ಅನ್ವಯ ಮಂಗಳೂರಿನಲ್ಲಿ ಆ ವ್ಯಕ್ತಿ ಹಾಗೂ ಸಹಚರರನ್ನು ಮಂಗಳೂರು ಪೊಲೀಸರು ಬಂಧಿಸಿ ಮುಂದಿನ ವಿಚಾರಣೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಬರುತ್ತೋ ಆ ಇನ್ಫಾರ್ಮೇಶನ್ ಅಷ್ಟು ನಾವು ಪಾಸ್ ಮಾಡ್ತೀವಿ. ಡೌಟ್ ಮಾಡ್ಕೊಳ್ಳೋದು ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ನಂಬರ್ ಟ್ರ್ಯಾಕಿಂಗ್ ಮಾಡಬೇಕಾಗುತ್ತೆ, ಗಾಡಿ ವೆಹಿಕಲ್ ನಂಬರ್ ಟ್ರ್ಯಾಕಿಂಗ್ ಮಾಡಬೇಕಾಗುತ್ತೆ, ಅದಕ್ಕೆ ನಮಗೆ ರೈಸ್ ಪವರ್ಸ್ ಕೊಡೋದಿಲ್ಲ. ಅವಾಗ ನಾವೇ ವಾಲಂಟಿಯರ್ ಪೊಸಿಷನ್ ಹೋಗಿ ಈ ಕೇಸ್ ನಾವು ಅಟೆಂಡ್ ಮಾಡ್ತಾ ಇದೀವಿ, ನಮ್ಗೆ ನಿಮ್ ಸಪೋರ್ಟ್ ಬೇಕು ಅಂತ ಅವ್ರಿಗೆ ಹೇಳಿ ಅವ್ರು ನಮ್ಗೆ ಲೆಟರ್ ಕೊಡ್ತಾರೆ. ನಿಮ್ಗೆ ಇವ್ರಿಗೆ ಎಲ್ಲಾ ತರ ಪವರ್ಸ್ ನಾವು ಕೊಟ್ಟಿದೀವಿ, ಇವ್ರಿಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಕೊಡಬಹುದು ಅಂತ ಲೆಟರ್ ನಾವು ತಗೊಂಡು ಅವ್ರದ್ದು ಅಪ್ರೂವಲ್ ತಗೊಂಡು ಜೊತೆಗೆ ಪೊಲೀಸರು ಜೊತೆ ಕರ್ಕೊಂಡು ಹೋಗಿ ನಾವು ಯಾವ್ದೇ ರೀತಿ ಒಂದು ವೆಹಿಕಲ್ ಟ್ರ್ಯಾಕಿಂಗ್ ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ ಟ್ರ್ಯಾಕಿಂಗ್ ಇರ್ಬೋದು, ಪ್ರೆಸ್ ಆಗಿರ್ಬೋದು, ಅದನ್ನ ಮಾಡಿ ಆ ಕಳ್ಳರ ಹಿಡಿಯಲಿಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಜೈ ಹಿಂದ್. ನಾನು ಪ್ರದೀಪ್ ಕುಮಾರ್ ಜೆ, ನ್ಯಾಷನಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ಯೂರೋದ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಆಗಿದ್ದೀನಿ. ಸೊ ನಮ್ಮ ಸಂಸ್ಥೆ 2012 ಇಂಡಿಯನ್ ಟ್ರಸ್ಟ್ ಆಕ್ಟ್ 1882 ಇದರ ಪ್ರಕಾರ ರಿಜಿಸ್ಟರ್ ಆಗಿರುತ್ತೆ. ನಮ್ಮ ಸಂಸ್ಥೆಯ ಚೇರ್ಮನ್ ಹಾಗೂ ಫೌಂಡರ್ ಆಗಿರುವಂಥ ಮಿಸ್ಟರ್ ಸುರೇಶ್ ಶುಕ್ಲಾ ಅವರು ಇರ್ತಾರೆ. ನಮ್ಮ ಸಂಸ್ಥೆಯು ಸುಮಾರು 15-20 ರಾಜ್ಯಗಳಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡ್ಬಂದು ಇದರ ಕಚೇರಿಗಳು ಹೊಂದಿರುತ್ತದೆ. ಸೊ ನಮ್ಮ ಸಂಸ್ಥೆಯು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಬಂದಿರೋದ್ರಿಂದ ಅನೇಕ ರಾಜ್ಯದ ಗವರ್ನರ್ಸು ಹಾಗೂ ಸರ್ಕಾರಿ ಅಧಿಕಾರಿಗಳು ಪ್ರಶಂಸೆಯ ಪತ್ರಗಳನ್ನು ಮತ್ತು ಸುಮಾರು ಪತ್ರಗಳನ್ನು ಕಳಿಸಿರುತ್ತಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಸಂಸ್ಥೆಯ ವೆಬ್ಸೈಟ್ www.ncib.in ಇದರಲ್ಲಿ ಇರುತ್ತೆ. ಸೊ ಈಗ ನಾವು ಪ್ರೆಸ್ ಮೀಟ್ ಮಾಡಿರುವ ಪ್ರಕಾರ ಇವತ್ತು ಉದ್ದೇಶ ಏನಂದರೆ, ಅನೇಕ ತಿಂಗಳುಗಳಿಂದ ನಮ್ಮ ಒಬ್ಬ ಮಹಾರಾಷ್ಟ್ರದಲ್ಲಿ ಇದ್ದಂಥ ಸ್ಯಾಮ್ ಪೀಟರ್ ಎಂಬ ವ್ಯಕ್ತಿಯ ವಿರುದ್ಧ ಅನೇಕ ದೂರುಗಳು ಕಂಡುಬಂದು ಅವನನ್ನು ನಮ್ಮ ಸಂಸ್ಥೆಯಿಂದ ತೆಗೆದುಹಾಕಿರುತ್ತೇವೆ, ಟರ್ಮಿನೇಟ್ ಮಾಡಿರ್ತೀರಿ. ಸೊ ಆದ್ರೂ ಅವನು ಈ ಸಮಾಜಕ್ಕೆ ವಿರುದ್ಧವಾದ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಬಂದಿರೋದು ನಮ್ಮ ಗಮನಕ್ಕೆ ಬಂದು ನಾವು ಇವನು ವಿರುದ್ಧ ಕಳೆದ ತಿಂಗಳು ಜುಲೈಯಲ್ಲಿ 30ನೇ ತಾರೀಕು ನಾವು ಅವನ ವಿರುದ್ಧ ನಮ್ಮ ಬೆಂಗಳೂರು ಜಿಲ್ಲೆಯ ಪೊಲೀಸ್ ಕಮಿಷನರಿಗೂ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೂ ದೂರು ನೀಡುತ್ತೇವೆ. ಇದರ ಅನ್ವಯ ಅವರು ಆಕ್ಷನ್ ತಗೋಣಕ್ಕೆ ನೋಡಿರ್ತಾರೆ. ಹಾಗೂ ಅವನು ಮಂಗಳೂರು ಕದ್ರಿ ಸ್ಟೇಷನಲ್ಲಿ ಅವನು ಯಾವುದೋ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದರೆ ಯಾವುದೋ ಸಮಾಜಕ್ಕೆ ವಿರುದ್ಧವಾದ ಚಟುವಟಿಕೆಯಲ್ಲಿ ಕಾರ್ಯನಿರತವಾದಾಗ ನಮ್ಮ ಮಂಗಳೂರು ಪೊಲೀಸರು ಅವನನ್ನು ಬಂಧಿಸಿ ಯಶಸ್ವಿಯಾಗಿ ಬಂಧಿಸಿ ಅವನನ್ನು ಕಸ್ಟಡಿಗೆ ತಗೊಂಡಿರ್ತಾರೆ. ಇದು ನಮಗೆ ಮಾಹಿತಿ ಬಂದು ನಾವು ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡ್ತೀರಿ. ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಅವನ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಇದೆ ಅದನ್ನೆಲ್ಲ ನಾವು ಪೊಲೀಸರಿಗೆ ನೀಡ್ತಾ ಬಂದಿರ್ತೀರಿ. ಸೊ ನಮ್ಮ ಮಂಗಳೂರು ಪೊಲೀಸರು ನಮ್ಮ ಅಧಿಕಾರಿಗಳ ಸಂಪರ್ಕದಲ್ಲಿ ಇದ್ದಾರೆ. ಸೊ ಈಗ ನಾವು ಈ ಪ್ರೆಸ್ ಮೀಟ್ ಮಾಡಿ ಸೊ ಈ ವಿಷಯಗಳನ್ನು ನಿಮ್ಮ ಮುಂದೆ ತಂದಿಟ್ಟಿರ್ತೀರಿ. ಸೊ ಯಾವುದೇ ಒಂದು
ನಮ್ಮ ಸಂಸ್ಥೆಯ ಮಾಹಿತಿ ಬೇಕಾದರೆ ನೀವು ಸಂಪರ್ಕಿಸಬಹುದು. ಜೈ ಹಿಂದ್, ಜೈ ಕರ್ನಾಟಕ.